ಗುರು ರೋಡೇ ಕಾಣಿಸ್ತಾ ಇಲ್ಲ ಇಲ್ಲಿ, ಅಷ್ಟೊಂದು ಭಯಂಕರ ಇದೆ. ಗ್ಯಾಂಗ್ಟಾಕ್ ನಲ್ಲಿ ಇರ್ತಕ್ಕಂತ ತಾಶಿ ವ್ಯೂ ಹೋಗ್ತಾ ಇದೀವಿ ನೋಡಿ. ಗ್ಯಾಂಗ್ಟಾಕ್ ದಸು ಇದು ನಮ್ಮ ಕರ್ನಾಟಕದಲ್ಲ ಏನ್ ಗುರಾಯಿಸ್ತಾ ಇದೆ. ತಾಶಿ ವ್ಯೂ ಪಾಯಿಂಟ್ ಹೋಗ್ಬೇಕಾದ್ರೆ ಸಿಗತ್ತೆ ನೋಡಿ, ಅಷ್ಟೇ ಅದ್ಭುತವಾಗಿದೆ ಈ ಒಂದು ಜಾಗ. ಗ್ಯಾಂಗ್ಟಾಕ್ ನಲ್ಲಿ ಇರ್ತಕ್ಕಂತ ಒಂದು ಜಾಗ ಏನಿದೆ, ಬಾರ್ಡರ್ ಇದು. ಆಕ್ಚುಲಿ ಈ ಬಾರ್ಡರ್ ರೋಡ್ ಅಂತ ಹೇಳ್ತಾರೆ, ಅಂದ್ರೆ ಒಂದ್ ಕಡೆ ನೇಪಾಳ, ಇನ್ನೊಂದ್ ಕಡೆ ಬೇರೆ ಜಾಗಕ್ಕೆ ಹೋಗುತ್ತೆ ಭೂತಾನ್. ಎರಡು ದೇಶ ಕನೆಕ್ಟ್ ಆಗುತ್ತೆ. ಆ ಕಡೆ ಇನ್ನೊಂದು ಬೇರೆ ರೋಡ್ ಇದೆ ಸಪ್ರೇಟು. ಈ ರೋಡ್ ಏನಿದೆ, ತಾಶಿ ವ್ಯೂ ಅಂತ ಒಂದು ಜಾಗ ಇದೆ. ಈ ವ್ಯೂ ತಾಶಿ ವ್ಯೂಗೆ ಹೋಗ್ತಕ್ಕಂಥದ್ದು. ಇಲ್ಲಿ ಹೋಗ್ತಾ ಇದ್ದೀನಿ, ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡಿ. ಇದರಲ್ಲಿ ಮಂತ್ರಗಳಿರುತ್ತೆ, ಕಾಣಿಸ್ತಾ ಇದೆಯಾ? ಇದರಲ್ಲಿ ಮಂತ್ರಗಳೆಲ್ಲ ಇರುತ್ತೆ. ಮಂತ್ರನ ಬರ್ದಿರ್ತಾರೆ, ಪ್ರಿಂಟೆಡಲ್ಲಿ ಇರುತ್ತಿದ್ದಲ್ಲ ನೋಡಿ, ಮಂತ್ರಗಳೆಲ್ಲ ಇರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿ ಮಂತ್ರ, ನೀವು ನೋಡ್ಬೋದು. ಕೆಲವರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ದೂರದಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಸಿಕ್ಕಿಂ ರಾಜ್ಯ ಏನು ಅಷ್ಟೇ ಮಹತ್ವ ಇರತಕ್ಕಂಥದ್ದು, ವಿಶೇಷವಾದಂಥ ಒಂದು ರಾಜ್ಯ ಭಾರತದಲ್ಲಿ. ಅದರಲ್ಲೂ ಪ್ರಮುಖವಾಗಿ ಹೇಳಬೇಕಂತ ಹೇಳಿದ್ರೆ, ಮೊದಲನೇದಾಗಿ ಸ್ವಚ್ಛತೆಗೆ ಅಷ್ಟೇ ಬಹಳ ಮಹತ್ವವನ್ನು ಕೊಡ್ತಾರೆ. ಎರಡನೇದು ಪರಿಸರ ಸಂರಕ್ಷಣೆ ಅಂತಕ್ಕಂಥದ್ದು ತುಂಬ ಅಷ್ಟೇ ಕಾಳಜಿಯಿಂದ ನಿರ್ವಹಿಸ್ತಾರೆ. ಪ್ರಮುಖವಾಗಿ ಇನ್ನೊಂದೇನು ಅಂದರೆ, ಈ ಸಿಕ್ಕಿಂ ನಗರ ಏನಿದೆ, ಈ ಸಿಕ್ಕಿಂನ ಈ ಒಂದು ರಾಜ್ಯದಲ್ಲಿ ಆರ್ಗ್ಯಾನಿಕ್ ಅಂದರೆ ನ್ಯಾಚುರಲ್ ಆಗಿ ಬೆಳೀತಾರೆ. ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡೋದಿಲ್ಲ, ಫರ್ಟಿಲೈಸರ್ ಕೆಮಿಕಲ್ನ ಉಪಯೋಗಿಸ್ದೆ ಆ ಒಂದು ಬೆಳೆಗಳನ್ನು ಬೆಳೀಲಿಕ್ಕೆ ಮಹತ್ವವನ್ನು ಕೊಡ್ತಾರೆ. ವಾಹನ ಇಂಡಿಯನ್ ಆರ್ಮಿ ವೆಹಿಕಲ್ಗಳು ಹೇಗಿದೆ ಅಂತೇಳಿ. ರೋಡು ರೋಡಿಂದ ಇಳಿದು ಹೋಗಬೇಕು ನೋಡಿ, ದಾರಿ ಇಲ್ಲಿದೆ. ಈ ಪುಟಾಣಿ ದಾರಿಯಿಂದ ಹೋಗ್ಬೇಕು ಅವರು, ಹೋಗ್ತಾ 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 ಅವ್ರು ಮನೆಗೆ ಸೇರ್ಕೋತಾರೆ. ಮತ್ತು ಇಲ್ಲೂ ಅಷ್ಟೇ, ಇಲ್ಲಿ ಮನೆಗಳೆಲ್ಲ ನೋಡಿ ಹೆಂಗಿದೆ ನೋಡಿ. ಗ್ಯಾಂಗ್ಟಾಕ್ ದಸು ಇದು ನಮ್ಮ ಕರ್ನಾಟಕದಲ್ಲ ಏನು ಗುರಾಯಿಸ್ತಾ ಇದೆ. ಊಟ ಮಾಡ್ದ? ಹೊಟ್ಟೆ ನೋಡಿದ್ರೆ ಗೊತ್ತಾಗತ್ತೆ ಊಟ ಮಾಡಿದೆ ಇಲ್ಲ, ಗಬ್ಬ ಅನಿಸುತ್ತೆ ಮೋಸ್ಟ್ಲಿ. ಆಯ್ತು, ಕಣ್ಣು ಹಿಡಿತಾ ಇದೆ. ಬಾಯ್ ಬಾಯ್. ನೋಡಿ ಪ್ಲೇಸ್ ಹೇಗಿದೆ, ಇಲ್ಲೆಲ್ಲ ಸಕ್ಕದಾಗಿದೆ, ಮಸ್ತ್. ಮರಗಳು ಮಾತ್ರ ಇಲ್ಲೆಲ್ಲ, ನೀರು ವಾತಾವರಣ ಚೆನ್ನಾಗಿರುತ್ತಲ್ಲ, ಬೆಳ್ಕೊಂಡು 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 ಹೋಗ್ತಾ ಇರುತ್ತೆ ಮರ. ಇವಾಗ ತಾಶಿ ವ್ಯೂಗೆ ಹೋಗಬೇಕು ನಾನು, ಈಗ ನಡ್ಕೊಂಡು ಹೋಗ್ತಿದ್ದೀನಿ. 5 ಕಿಲೋಮೀಟ್ರ್ ಇದೆ, ಅಲ್ಲಿ ತಂಗ ನಡ್ಕೊಂಡು ಹೋಗಲ್ಲ. ನೋಡೋಣ ಇವಾಗ ಯಾರು ಹೆಲ್ಪ್ ಮಾಡ್ತಾರೆ, ಯಾವುದಾದ್ರೂ ಬಸ್ ಬರುತ್ತಾ ಕಾರ್ ಬರುತ್ತಾ ಏನಾದರೂ, ಶೇರ್ ಗಾಡಿ ಸಿಕ್ಕರೆ ಹೋಗ್ಬೋದು. ಗುರು ರೋಡೇ ಕಾಣಿಸ್ತಾ ಇಲ್ಲ ಇಲ್ಲಿ, ಅಷ್ಟೊಂದು ಭಯಂಕರ ಇದೆ. ಗ್ಯಾಂಗ್ಟಾಕ್ನಲ್ಲಿ ಇರ್ತಕ್ಕಂಥ ತಾಶಿ ವ್ಯೂಗೆ ಹೋಗ್ತಾ ಇದ್ದೀನಿ. ಇನ್ನಿಲ್ಲೇ ಈಗಿದೆ, ಇನ್ನು ತಾಶಿ ವ್ಯೂವಲ್ಲಿ ಇನ್ನೂ ಎಷ್ಟಿರ್ಬೋದು ಇಮ್ಮ. ನೀವು ನೋಡಿ, ಏನು ರೋಡೇ ಕಾಣಿಸಲ್ಲ ಇಲ್ಲಿ, ಲೈಟ್ ಇಲ್ಲದೆ ಅಂತೂ ಹೋಗೋಕ್ಕಾಗಲ್ಲ. ಈಗ ಜಸ್ಟ್ ಇವಾಗ ನೀವು ನೋಡಿ ಟೈಮು ಎಷ್ಟಂತೇಳಿ, 4:30 ಅಷ್ಟೇ. ಹೆಂಗಾಗಿದೆ ಇಲ್ಲಿ ಫುಲ್, ಆಲ್ಮೋಸ್ಟ್ ಜಲ್ದಿ ಹೋಗಬೇಕು, ಇಲ್ಲಾಂದರೆ ಮತ್ತೆ ಟೈಮ್ ಆಗಿಬಿಡುತ್ತೆ. ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ನೋಡಿ ಹೆಂಗಿದೆ ವ್ಯೂ ಅಂತೇಳಿ. ತಾಶಿ ವ್ಯೂ ಮತ್ತು ಗ್ಯಾಂಗ್ಟಾಕ್ ಏನಿದೆ ಸಿಕ್ಕಿಮಲ್ಲಿ, ಹೆವಿ ಫಾಗ್ ಜಾಸ್ತಿ ಇರುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಎಷ್ಟು ರೋಡ್ ಏನು ಕಾಣಿಸ್ತಾನೇ ಇಲ್ಲ, ಜಸ್ಟ್ ಒಂದು 100 ಮೀಟ್ರ್ ಅಷ್ಟೇ ಕಾಣಿಸ್ತಾ ಇರೋದು. ವೆಹಿಕಲ್ ಬರ್ತಾ ಇದೆ ಅಲ್ಲಿ ನೋಡ್ಬೋದು. I feel like I'm losing my mind. Is everybody in the world blind? Please Lord give me a sign, a sign. I feel like I'm losing my mind. ಏನೋ ವಿಷಯ, ಪರಿಸರ ಸಂರಕ್ಷಣೆ ಮಾಡೋಕ್ಕೋಸ್ಕರ ಪ್ಲ್ಯಾಸ್ಟಿಕ್ಕನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ, ಅಂದರೆ ಬ್ಯಾನ್ ಮಾಡಿದ್ದಾರೆ ಪ್ಲ್ಯಾಸ್ಟಿಕ್ಕನ್ನು. ಅಷ್ಟೇ ಮಹತ್ವವನ್ನು ಕೊಡ್ತಾ ಇದ್ದಾರೆ. ನಿಜಕ್ಕೂ ಅದ್ಭುತವಾದಂಥ ಈ ಒಂದು ಸ್ಥಳ, ಪರಿಸರ ಇರ್ಬೋದು, ಇಲ್ಲಿನ ವಾತಾವರಣ, ಇಲ್ಲಿನ ನೀರು, ಜನ ಇರ್ಬೋದು, ಅಷ್ಟೇ ತುಂಬ ಅದ್ಭುತವಾಗಿದೆ. ಅಲ್ಲಿ ನೋಡಿ ಇವಾಗ ಜಸ್ಟ್ 4:30 ಟೈಮು, ಅವಾಗಲೇ ಹಿಮ ಶುರುವಾಗಿದೆ ಇಲ್ಲೆಲ್ಲ ನೋಡಿ. ಅಲ್ಲಿ ನೋಡ್ತಾ ಇದ್ದೀರಾ ನೀವು, ರೋಡ್ ಕಾಣಿಸ್ತಾ ಇಲ್ಲ, ಇನ್ನು ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಫುಲ್ ನ್ಯಾಚುರಲ್ ವಾಟ್ರು, ಸಕಾಲಾಗಿರುತ್ತೆ ಮಾತ್ರ. ನೀವು ಯಾವ ಮೆಡಿಷನ್ ಬೇಕಾಗಿಲ್ಲ ಈ ನೀರು ಕುಡಿದ್ರೆ. ಬನ್ನಿ ಸ್ವಲ್ಪ ನೀರು ಕುಡಿದ್ರೆ ನೋಡೋಣ, ಸಕಾಲಾಗಿ ಗುರು. ಸೂಪರ್ ಆಗಿದೆ, ನೀರು ಮಾತ್ರ ಮಿಸ್ ಮಾಡಬೇಡಿ. ಸೂಪರ್.
ಫುಲ್ ನ್ಯಾಚುರಲ್ ವಾಟ್ರು, ಒಂದು ಬಾಟ್ಲ್ ನೀರು ಸಿಕ್ತು, ಸಕ್ಕತ್ತಾಗಿದೆ. ಬನ್ನಿ ಹೋಗೋಣ ಇವಾಗ ವ್ಯೂ ಪಾಯಿಂಟ್ಗೆ. ನೀರು ಏನು ಸಕ್ಕತ್ತಾಗಿದೆ, ಸೂರ್ ವಾಟ್ರ್ ಇದೆಲ್ಲ. ಮಲಗಿದ್ದಾರೆ, ಎಬ್ಬರಿಸ್ತಿದ್ದಾರೆ ಅವ್ರನ್ನ. ಇಬ್ಬರು ನಮ್ಮ ದೇಶದ ಏನಾಗಿದೆ ಅಂತ ನೋಡೋಣ. ಅದ್ಭುತವಾದಂಥ ಜಾಗದಲ್ಲಿ ಇದ್ದೀನಿ. ವಾಟರ್ ಫಾಲ್ಸ್ ಸುಮಾರು ಸಕ್ಕತ್ತಾಗಿದೆ. ಗ್ಯಾಂಗ್ಟಾಕ್ನಲ್ಲಿ ಕಾಶಿ ವ್ಯೂ ಪಾಯಿಂಟ್ಗೆ ಹೋಗ್ಬೇಕಾದ್ರೆ ಸಿಗತ್ತೆ ನೋಡಿ. ತೋರಿಸ್ತೀನಿ ಹೇಗಿದೆ ಅಂತೇಳಿ ನೋಡಿ. ಸೂಪರ್ ಆಗಿದೆ ಮಾತ್ರ ಅಷ್ಟೇ, ಅದ್ಭುತವಾಗಿದೆ ಈ ಒಂದು ಜಾಗ. ನೀವೇನಾದರೂ ಗ್ಯಾಂಗ್ಟಾಕ್ ಬಂದಾಗ ಕಾಶಿ ವ್ಯೂ ಅಂತ ಒಂದು ಪಾಯಿಂಟ್ ಇದೆ. ಸೊ ಆ ವ್ಯೂ ಹೋಗೋಕ್ಕೆ ಮುಂಚೆ ಈ ಒಂದು ನಿಮಗೆ ಫಾಲ್ ಸಿಗತ್ತೆ. ಅದ್ಭುತವಾದಂಥ ಅನುಭವ. ಸುಮಾರು 50-70 ದೂರದಿಂದ ಹರಿತಾ ಇದೆ. ಬಹಳ ಆಕರ್ಷಣೀಯವಾಗಿದೆ, ನೀವು ಬಂದಾಗ ಮಿಸ್ ಮಾಡ್ಕೋಬೇಡಿ, ಆದಷ್ಟು ಭೇಟಿ ಕೊಡಿ. ಕಾಶಿ ಪಾಯಿಂಟ್ ಏನಿದೆ ಆ ಸ್ಥಳದಲ್ಲೇ ಇದೆ. ನಿಂತು ಬಂದೆ, ಇದೆ ಕಾಶಿ ವ್ಯೂ ಪಾಯಿಂಟ್ಗೆ ಹೋಗುವಂಥ ಜಾಗ. ಮಳೆ ತುಂಬ ಇದೆ ಆದ್ದರಿಂದ ನಿಮಗೆ ಕ್ಲಿಯರಾಗಿ ತೋರಿಸ್ಲಿಕ್ಕೆ ಆಗಲ್ಲ. ನೋಡಿ ಹತ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಇದ್ದಾಗ ಮಾತ್ರ ಅವಾಯ್ಡ್ ಮಾಡಿ. ಮಳೆ ಇದ್ದಾಗ ಬಂದರೆ ನಿಮಗೇನು ಕಾಣಲ್ಲ, ಯಾಕೆಂದರೆ ತುಂಬ ಫಾಗ್ ಇರುತ್ತೆ ಇಲ್ಲಿ. ಆ ಫಾಗ್ ಅಂದರೆ ಫಾಗ್ ಅಂತ ಹೇಳಿದ್ರೆ ಹಿಮ ಇರುತ್ತೆ. ಆ ಒಂದು ಕಾರಣದಿಂದ ಮಳೆ ಇದೆ, ಹಿಮ ಇದೆ. ಸೊ ಈ ಕಾಶಿ ಅಂದರೆ ಸನ್ಸೆಟ್ ಮತ್ತು ಸನ್ರೈಸ್ ಎರಡೂ ಕೂಡ ನೋಡ್ಬೋದು ಈ ಒಂದು ಜಾಗದಲ್ಲಿ. ಅಷ್ಟೇ ಅದ್ಭುತವಾಗಿರುತ್ತೆ ಇದು. ಇರ್ತಕ್ಕಂಥದ್ದು ನಿಮಗೆ ತುಂಬ ಹತ್ರ ಆಗುತ್ತೆ. 10 ಕಿಲೋಮೀಟ್ರ್ ಒಳಗಡೆ ಇದೆ ಗ್ಯಾಂಗ್ಟಾಕ್ ಸಿಟಿಯಿಂದ. ಗಣೇಶ್ ಟಾಕಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ನೀವು ಇಲ್ಲಿಗೆ ನೋಡಿ, ಇವಾಗ ಹಿಮ ಇದೆ ಜೊತೆಗೆ ಮಳೆ ಬರ್ತಾ ಇದೆ, ಅದರಿಂದ ಸನ್ಸೆಟ್ ನೋಡೋಕ್ಕೆ ಚಾನ್ಸೇ ಇಲ್ಲ. ಎಲ್ಲಿ ಸಿಗತ್ತೆ ಇಲ್ಲಿ ಸನ್ಸೆಟ್ ಅಲ್ವಾ? ನೋಡಿ ಇದೇ ಪ್ಲೇಸು, ಈ ಒಂದು ಜಾಗ ಏನಿದೆ ಇಲ್ಲಿಂದನೇ ಸನ್ಸೆಟ್ ನೋಡಬೇಕಂದ್ರೆ ಆರಂಭ ಆಗೋದು. ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತಕ್ಕಂಥದ್ದು ಜಸ್ಟ್. ಯಾಕೆಂದರೆ ಪೂರ್ತಿ ಮಳೆ ಬರ್ತಾರೋ ಕಾರಣ ಏನು ಗೊತ್ತಾಗೋದಿಲ್ಲ. ಇಲ್ಲಿ ಇಲ್ಲಿದೆ ಗ್ಯಾಂಗ್ಟಾಕ್ನಲ್ಲಿ ತುಂಬ ಫೇಮಸ್ ಇರುವಂಥ ಜಾಗಗಳಲ್ಲಿ, ಟ್ರಾವೆಲಿಂಗ್ ಪ್ಲೇಸಲ್ಲಿ ಇದು ಕೂಡ. ಬಂದೆ, ಬಂದ ತಕ್ಷಣ ನಾಯಿ ನೋಡಿ ಕಣ್ಣು ಹೆಂಗೆ ಪಳ ಪಳ ಅಂತ ಹೊಳಿತಾ ಇದೆ. ಶ್ವಾನ ವೆಲ್ಕಮ್ಮು. ನಾನು ಎದುರ್ಕೊಬಿಟ್ಟೆ ಕಚ್ಚಿ ಕಿಚ್ಬಿಟ್ರೆ ಅಂತ, ಏನೂ ಮಾಡಲಿಲ್ಲ, ನೋಡ್ಬಿಟ್ಟು ಹೋಯ್ತು. ಸೊ ಇದೆ ಈ ಒಂದು ವ್ಯೂ ನೋಡಿ. ಇದೆ ಈ ಒಂದು ಪಾಯಿಂಟ್ ಏನಿದೆ ಕಾಶಿ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ಅಂದರೆ ನೋಡಲಿಕ್ಕೆ ಇರ್ತಕ್ಕಂಥ ಈ ಒಂದು ಜಾಗ, ಸನ್ಸೆಟ್ ಸನ್ರೈಸ್ ಎರಡನ್ನೂ ಕೂಡ ಇಲ್ಲಿಂದ ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಮಳೆ ಬಂದರೆ ಈ ಮಂಜು ಇರ್ತಕ್ಕಂಥ ಸಮಯ ಏನಿದೆ ಈ ಸಮಯದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಬೇರೆ ಟೈಮ್ ಇರುತ್ತೆ. ಒಬ್ಬನೇ ನೋಡ್ತಾ ಇಲ್ಲ, ಇಲ್ಲೊಬ್ಬರು ಇದ್ದಾರೆ ಅತಿಥಿ, ಇವರು ಕೂಡ ಏನೋ ನೋಡ್ತಾ ಇದ್ದಾರೆ. ಸರ್ ಏನು ನೋಡ್ತಾ ಇದ್ದೀರಾ, ಯಾರಾದರೂ ಬರ್ತಾರಾ ಏನು ಅಂತ ನೋಡ್ತಾ ಇದ್ದಾರೆ. ಇವರು ನೋಡಿ ಹೆಂಗೆ ಬಿದ್ದು ನೋಡ್ತಿದ್ದಾರೆ. ಇವ್ರಿಗೂ ಬೇಜಾರಾಗ್ಬಿಟ್ಟಿದೆ, ಇವತ್ತು ಮಳೆ ಬಂದಿರೋ ಕಾರಣ ಸನ್ಸೆಟ್ ಏನೂ ಇಲ್ವಲ್ಲಪ್ಪ, ಜನನು ಕಾಣಿಸ್ತಾ ಇಲ್ಲ ಅಂತ. ಅದಕ್ಕೆ ನಿಂತ್ಕೊಂಡು ಖಾಲಿ ರೋಡ್ನ ನೋಡ್ತಾ ಇದ್ದಾರೆ. ಹಾಯ್ ಗ್ಯಾಂಗ್ಟಾಕ್ ಶ್ವಾನ, ಏನು ನಿನ್ನ ಹೆಸರು? ಏನೋ ಮಾಡ್ತಾ ಇದೆ ನೋಡಿ, ಅದೇನು ಮಾಡ್ತಾ ಇದೆ ಅಂತ ನೋಡಿ, ನೋಡ್ತಾ ಇದೆ ಇಲ್ಲಿಂದ. ಇದೇ ಜಾಗ ಅಂತೂ ನೋಡ್ತಾ ನೋಡ್ತಾ ಸಂಜೆ ಕಳೀತೀರಿ, ಸಂಜೆ 6:00 ಕಾಲ ಆಯಿತು. ಹನುಮಾನ್ ಟಾಕ್ ಅಂತ ಒಂದು ಜಾಗ ಇದೆ, ಸಾಧ್ಯ ಆದರೆ ಹೋಗ್ತೀನಿ, ಖಂಡಿತ ಸಿಗ್ತೀನಿ ನಿಮಗೆ ಆ ಒಂದು ಜಾಗದಲ್ಲಿ. ಆದರೆ ಮಧ್ಯದಲ್ಲಿ ಮಳೆ ಬಂದು ಎಲ್ಲನೂ ಓ ಅಂತ ಹೋಯ್ತುರಿ. ಪಾಪ ಅವರು ಆಸೆಯಿಂದ ಬಂದಿದ್ದರು, ವೆಹಿಕಲ್ ಎಲ್ಲ ಮಾಡ್ಕೊಂಡು ಅವರು ಹಿರಿಯರು ಹೋಗ್ತಾ ಇದ್ದಾರೆ. ವಾಪಸ್ ಇನ್ನೇನು ಮಾಡೋಕ್ಕಾಗಲ್ಲ, ಕೆಲವು ಟೈಮ್ ಹೀಗೆ ಮಳೆ ಟೈಮಲ್ಲಿ ಬಂದಿದ್ದವರಿಗೆ ಸುಂಕ ಇಲ್ಲ ಅಂತೇಳಿ ಹೋಗ್ಬೇಕಾಗತ್ತೆ. ಭೂತಾನ್, ಭೂತಾನ್ ತು ಅಭಿ ಬಂದೆ ಇಸ್ಲಿ ನೇಪಾಳ ದೆಗ್ನೆಗಾಬಾದ್ನೆ ನೇಪಾಳ ಜಾಯಗ ಅಭಿ ಬಾರ್ಡರ್ ಓಪನ್ ಕುಲಾ ಹೇ ಕರ್ಕೆ ಬತಾ ದಿಯಾ ಇಸ್ಲಿ ಮೇ ಅಭಿ ನೇಪಾಳ ಜಾನೆ ಕೆಲೇ ಸೋಚ ರಹಾ ಹೂಂ. ನೋಡಿ ತುಂಬ ಮಳೆ ಇದೆ, ನೀವು ನೋಡ್ಬೋದು. ಅವರು ದಂಪತಿಗಳು ಆ್ಯಕ್ಚುಲಿ ಕೂರಿಸ್ಕೋತಾರಿಲ್ಲ, ನಾನು ಅದೇನೋ ನಾನು ನೋಡಿದ್ರು ಕೂರಿಸ್ಕೊಂಡು ಗ್ಯಾಂಗ್ಟಾಕ್ ಬನ್ನಿ ಡೈರೆಕ್ಟ್ ಗ್ಯಾಂಗ್ಟಾಕ್ಗೆ ಬಿಡ್ತಾರೆ, 100 ರುಪೀಸ್ ಅಂತ ಹೇಳಿದ್ದಾರೆ. ನೋಡು
ಎಮ್ ಜಿ ಮಾರ್ಗ್ಗೆ ತಾಶಿ ವ್ಯೂ ಪಾಯಿಂಟಿಂದ ಅದೇನೋ ಗೊತ್ತಿಲ್ಲ, ಮಳೆಗೆ ನನ್ನ ಕಂಡ್ರೆ ಅಷ್ಟೊಂದು ಕೋಪ ಏನೋ, ಮಳೆನೇ ಇರಲಿಲ್ಲ ಗುರು ಇಲ್ಲಿ ನಿಜವಾಗ್ಲು. ಮಳೆ ಬರ್ತಿದ್ದಾಗೆ ಮಳೆ ಶುರು ಆಗೋಯ್ತು ನೋಡಿ, ವ್ಯೂ ಪಾಯಿಂಟ್ ಇರುತ್ತೆ ಅಂತ ಬಂದರೆ ಇಲ್ಲೂ ಮಳೆ ಶುರು ಆಗುತ್ತೆ. ಎಲ್ಲಿ ಕಾಲು ಇಡ್ತೀನಿ ನಾನು ಮಳೆ ಶುರು ಆಗ್ಬಿಡುತ್ತೆ, ಅದೇನೋ ನನ್ನ ದುರದೃಷ್ಟನೋ ಏನು ಅಂತ. ಒಳ್ಳೇದು ಇದ್ರೂ ಇರ್ಬೋದು, ಯಾರಿಗೊತ್ತು ಯಾಕೆ ನೆಗೆಟಿವ್ ಆಗಿ ಯೂಸ್ ಮಾಡೋದು, ಥಿಂಕ್ ಮಾಡೋದು, ಪಾಸಿಟಿವ್ ಆಗಿ ಯೂಸ್ ಮಾಡೋಣ. ಮಳೆ ಬೇಕೇ ಬೇಕಲ್ಲ ಎಲ್ಲರಿಗೂ.